ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ 2 ತಿಂಗಳು ಈ ರಾಶಿಯವರಿಗಿದೆ ದೊಡ್ಡ ಗಂಡಾಂತರ. ಶಿವನ ಕೋಪಕ್ಕೆ ಈ ರಾಶಿಗಳು ತುತ್ತಾಗಲಿವೆ. ಆ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಡೀ ಭೂಮಂಡಲದಲ್ಲಿ ಅತಿ ಹೆಚ್ಚಾಗಿ ಪೂಜಿಸಲ್ಪಡುವ ದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಅದರಲ್ಲೂ ಮಹೇಶ್ವರ ಅಂತ ಅಂದರೆ ಶಿವನನ್ನು ಕಂಡರೆ ಎಲ್ಲರಿಗೂ ಬಹಳ ಅಚ್ಚುಮೆಚ್ಚು. ಶಿವನನ್ನು ಅತಿ ಹೆಚ್ಚು ಜನ ಆರಾಧನೆಯನ್ನು ಮಾಡ್ತಾರೆ. ಅದೇ ರೀತಿ ಶಿವನ ಕೃಪಾ ಕಟಾಕ್ಷ ಒಂದಿದ್ದರೆ ಸಾಕು, ಅವರಿಗೆ ಎಂತಹ ಕಷ್ಟಗಳು ಸಹ ಬರುವುದಿಲ್ಲ. ಅದೇ ರೀತಿ ಶಿವನು ಒಮ್ಮೆ ಒಬ್ಬರ ಮೇಲೆ ಕುಪಿತಗೊಂಡನು ಅಂತ ಅಂದರೆ ಆತನ ಕೋಪನನ್ನು ಯಾವುದೇ ಕಾರಣಕ್ಕೂ ನಾವು ತಡೆಯಲು ಆಗುವುದಿಲ್ಲ. ಆ ರೀತಿಯ ಆತನ ಕೋಪನಿಂದ ಬಚಾವಾಗಬೇಕು ಅಂತ ಅಂದರೆ ಆತನ ಆರಾಧನೆಯನ್ನು ಸದಾ ಮಾಡ್ತಾ ಇರಬೇಕು. ಹಾಗೆ ಈ 2 ತಿಂಗಳು ಶಿವನ ಕೋಪವನ್ನು ಈ 5 ರಾಶಿಗಳು ಸಹಿಸಿಕೋಬೇಕು. ಆ 5 ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮೊದಲನೆಯದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ 5 ಫೆಬ್ರವರಿಯಿಂದ ಏಪ್ರಿಲ್ 5ರವರೆಗೆ ಬಹಳಷ್ಟು ಕೆಟ್ಟ ಸಮಯ ಅಂತಲೇ ಹೇಳ್ಬೋದು. ಈ ದಿನಗಳಲ್ಲಿ ಶಿವನ ಕೋಪ ಈ ರಾಶಿಯ ಮೇಲೆ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಈ ಟೈಮಲ್ಲಿ ಕೆಲಸಗಳನ್ನು ಶುರು ಮಾಡಬೇಡಿ. ಹಾಗೆ ಹೊಸ ಕಡೆ ನೀವು ಹಣನ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೂ ಸಹ ಯಾವುದೇ ಕಾರಣಕ್ಕೂ ಹಣನ ಈ ಸಮಯದಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಏಕೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಈ ಹಣ ಇನ್ವೆಸ್ಟ್ ಮಾಡೋದ್ರಿಂದ ಬಹಳಷ್ಟು ನಷ್ಟನ ಅನುಭವಿಸ್ತೀರಾ. ಆದ್ದರಿಂದ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಬೇಡಿ. ಎರಡನೆಯದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2 ಫೆಬ್ರವರಿಯಿಂದ 2 ಏಪ್ರಿಲ್ವರೆಗೆ ಶಿವನ ಕೋಪ ಕಾಡಲಿದೆ. ಅವರಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆ ಬರಲಿದೆ. ಆದ್ದರಿಂದ ನೀವು ಈ 2 ತಿಂಗಳಲ್ಲಿ ಆದಷ್ಟು ಊಟದ ಕಡೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯಕ್ಕೆ ಸಹಿಸಲಾಗದ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ. ಹೊರಗೆ ಹೆಚ್ಚಾಗಿ ಊಟ ಮಾಡದೆ ಮನೆಯಲ್ಲೇ ಊಟ ಮಾಡಿ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಅದರ ಜೊತೆಗೆ ನಿಮ್ಮ ಶತ್ರುಗಳ ಬಗ್ಗೆ ಒಂದು ಕಣ್ಣಿಡಿ. ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಜಗಳವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೂರನೆಯದು ಸಿಂಹರಾಶಿ. ಸಿಂಹರಾಶಿಯವರಿಗೆ 5 ಫೆಬ್ರವರಿಯಿಂದ 5 ಏಪ್ರಿಲ್ವರೆಗೆ ಕೆಟ್ಟ ಕಾಲ ಅಂತಲೇ ಹೇಳ್ಬೋದು. ಸಿಂಹರಾಶಿಯ ವ್ಯಕ್ತಿಗಳ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಕಳುವಾಗಲಿವೆ. ಅಂತಂದರೆ ನಿಮ್ಮ ಒಡವೆ ಇರ್ಬೋದು, ನಿಮ್ಮ ಹಣ ಇರ್ಬೋದು, ಯಾವುದೋ ಒಂದು ಬಹಳಷ್ಟು ಮುಖ್ಯವಾದ ವಸ್ತುಗಳು ನಿಮ್ಮಿಂದ ಕಳ್ಳತನ ಆಗಲಿದ್ದಾವೆ. ಯಾರಾದರೂ ಬಂದು ನಿಮ್ಮ ವಸ್ತುಗಳನ್ನು ಕದಿಬೋದು. ಆದ್ದರಿಂದ ಎಲ್ಲ ವಸ್ತುಗಳನ್ನು ಬಹಳಷ್ಟು ಹುಷಾರಾಗಿ ಎತ್ತಿಟ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಹೊಸ ಹೊಸ ಕೆಲಸಗಳನ್ನು ಮಾಡೋದಕ್ಕೋಗಬೇಡಿ. ಈ ಟೈಮಲ್ಲಿ ನೀವು ಯಾರಿಗೂ ಸಹ ಸಾಲವನ್ನು ಕೊಡಬೇಡಿ. ನೀವು ಸಾಲ ಕೊಟ್ಟರು ಅಂತ ಅಂದರೆ ಆ ಸಾಲ ಮತ್ತೆ ನಿಮಗೆ ತಿರುಗಿ ವಾಪಸ್ ಬರೋಲ್ಲ. 4ನೆಯದು ಧನುರಾಶಿ. ಧನುರಾಶಿಗೆ 8 ಫೆಬ್ರವರಿಯಿಂದ 8 ಏಪ್ರಿಲ್ವರೆಗೆ ಈ ಕೆಟ್ಟ ಕಾಲ ಇರಲಿದೆ. ಶಿವನ ಕೋಪದಿಂದ ನಿಮಗೆ ನಿಮ್ಮ ಆತ್ಮೀಯರ ಯಾರಾದರೂ ಒಬ್ಬರ ಮೇಲೆ ಜಗಳ ಆಗಲಿದೆ. ಆದ್ದರಿಂದ ಯಾರ ಜೊತೆ ಮಾತಾಡಬೇಕಾದರೂ ಸಹ ಬಹಳಷ್ಟು ಸಮಾಧಾನದಿಂದ ಮಾತಾಡಿ. ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಕೋಪ ಮಾಡ್ಕೋಬೇಡಿ. ಏಕೆಂತಂದರೆ ನೀವು ಇವಾಗ ಕೋಪ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. 5ನೇದು ಮಕರ ರಾಶಿ. ಮಕರ ರಾಶಿಯವರಿಗೆ 11 ಫೆಬ್ರವರಿಯಿಂದ 11 ಏಪ್ರಿಲ್ವರೆಗೆ ಈ ಕಾಲ ಬರಲಿದೆ. ಆದ್ದರಿಂದ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಹೊಸ ಕೆಲಸಗಳನ್ನು ಮತ್ತೆ ನಿಮ್ಮ ಶತ್ರುಗಳ ಬಗ್ಗೆ ಬಹಳಷ್ಟು ಹೆಚ್ಚಿನ ಗಮನವನ್ನು ನೀಡಿ. ಯಾಕೆ ಅಂತಂದರೆ ಈ ಸಮಯದಲ್ಲಿ ನಿಮ್ಮ ಹೆಚ್ಚುಗಳು ಬಹಳಷ್ಟು ಆಕ್ಟಿವ್ ಆಗಿದ್ದು ನಿಮ್ಮನ್ನು ಸೋಲಿಸೋದಕ್ಕೆ ಮತ್ತು ನಿಮ್ಮ ಜೊತೆ ಜಗಳ ಆಡೋದಕ್ಕೆ ಕಾಯ್ತಾ ಇರ್ತಾರೆ. ಆದ್ದರಿಂದ ಸದಾ ಶಾಂತ ರೀತಿಯಿಂದ ವರ್ತಿಸಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.